ಪ್ರಥಮ ತ್ಯಾಸಿಕ ಮಾಡಿದ ನಾವು ಬಿಜಾಪುರದ ಬಣದ ಅದು ಆಕಳವೊಂದ ಇತ್ತು ತಮ್ಮ ಮಶಿಮಾರೂರಾಗ ಈ ಆಕಳ ಏನ ಕಥೆಯ ಮಾಡ್ತು ತಿಳಿಸುವೆ ತಮಗ ಮುತ್ಯನೀಯ ಚಂದಪ ಅನ್ನೋ ಆಕಳ ಒಂದ ಇತ್ತು ಆಕಳ ಕಪಲಿ ಬಂದ ಹುಟ್ಟುತ್ತು ಆವಾಗ ಮಲಿಬಾಯಾಗ ಹಿಡಿಯಲಿಲ್ಲ ಆಗ ಮುತ್ತನ ಚೆನ್ನಪ್ಪ ಮುತ್ತ ಬಂದ ಕೇಳೋ ಊರಾಗ ಒಟ್ಟೆ ಕಯಾಮಲಿ ಬಾಯಾಗಿದು ಹಿಡಿದಿಲ್ಲ ಅಂದಾಗ ಆ ಗೌರಿ ಶಂಕರ ಗುಡಿಗೆ ಬಂದ ಮಶಿ ಮಾಡೂರಾಗ ಗೌರಿ ಶಂಕರ ಗುಡಿಗೆ ಬಂದು ಪ್ರಸಾದ ಹಚ್ಚಿ ಅಂದ ಇದು ಒಂದ ಕಬಲಿ ನಾನು ಬಿಡ್ತೀನಿ ಊರಾಗ ಗೌರಿ ಶಂಕರ ಗುಡಿಗೆ ಇದು ಕಬಲಿ ನಾನು ಬಿಡ್ತೀನಿ ಎಂದು ಇವ ಪ್ರಸಾದ ಮಾತ್ರ ಹಸದ ತಮ್ಮ ಬೈದು ಗುಡಿಯಾಗ ಆಗ ಹೋಗಿ ಕರಾಮಲಿ ಹಿಡಿತು ಬಾಯಾಗ ಮುಂದ ಇದು ಹೆಂಗ ಪಾವಡ ಮಾಡ್ತದ ತಿಳಿಸುವೆ ತಮಗ ಮುಂದೆ ಬೆಳೆದು ದೊಡ್ಡದಾಯಿತು ವಿಚಿತ್ರ ಊರಾಗ ನಡೀತು ಯಾರ ಶತ್ರು ಮಣ್ಣಿಗಿದು ಬರ್ತಿತ್ತಾವಾಗ ಯಾರ ಶತ್ರು ಬರ್ತಿತ್ತು ಹಿಂದೂ ಧರ್ಮದವರು ಕೇಳು ಅದು ಹಲಗಿ ಸಪ್ಪಳ ಕೇಳಿ ಬರ್ತದ ತಿಳಿದ್ರು ಊರಾಗ ಮುಂದೆ ಕೆಲವದ ದಿವಸ ಹೋಯ್ತು ತಮ್ಮ ತಿಳಿಸುವೆ ತಮಗ ಈ ಇಸ್ಲಾಂ ಧರ್ಮದವರು ತಮ್ಮ ಶತ್ರು ಊರಾಗ ಹಳಗಿ ಮಾತ್ರ ಹಚ್ಚಿಲ್ಲ ಹಳಗಿ ಸಪ್ಪಳ ಇಲ್ಲದೆ ಇದುವ ರಾತ್ರಿ ಬಾರಕ ಮನೆ ಮುಂದಿತ್ತು ತಿಳಿಸುವೆ ತಮಗ ಬರತ್ತಿತ್ತು ಯಪ್ಪ ಊರನ ಮಂದಿ ಗಾಬರಿ ಆಯ್ತು ನೋಡಿ ಆಕಳಿಗ ಮುಂದೆ ಎಲ್ಲ ಶತ್ರು ಓದುವ ಮಣ್ಣಿಗೆ ಹೋಗ್ತಿತ್ತಾವಾಗ ಒಟ್ಟೆ ಶತ್ರು ಮಾತ್ರ ಗುರುತಾಗತ್ತಿತ್ತು ಕೇಳೋ ಆಕಳಿಗ ತೀರಿಕೊಂಡ್ರು ಸತ್ತವರ ಮನೆ ಮುಂದ ಆಕಳ ಪೂರ್ತಿ ತಾವಾಗ ಜನರು ಮಾತ್ರ ಗಾಬರಿ ಆಯ್ತು ಆಕಳ ಮಂಡಿಗೆ ಬರ್ತೈತಿ ಇದು ಇದು ಎಲ್ಲ ಟಿವಿ ಚಾನಲ್ದವರು ಬಂದ್ರು ಊರಿಗ ಅಲ್ಲ ವಿಚಿತ್ರ ಆಕಳ ಹುಟ್ಟ ಒಂದು ಮಶಿ ಮಾರೂರಾಗ ಇದು ಸತ್ತರ ಮಂಡಿಗೆ ಬರ್ತಾದಂತ ಬಿಟ್ಟು ಟಿವಿ ಆಗ ಎಷ್ಟು ಸಾವಿರ ಜನಸಂಖ್ಯೆ ಇದ್ರು ಯಾರ ಕಾಲ ತುಳಿತಿದ್ದಿಲ್ಲ ಸತ್ತರ ಮಣ್ಣಿಗೆ ಒಳಗ ಹೋಗ್ತಿತ್ತಾವಾಗ
ಸಾಂದ್ರವನ್ನೇ ಹಾಳತ್ತಿತ್ತು ಆಕಳ ಮಾತ್ರ ಹೆಸರಿಗೆ ಬಂತು. ತಮ್ಮ ಮುಂದ ಏನರ ಕೆಡಕಾಗಿದ್ರ ಮಶಿ ಮಾಡುವರೀಗ ಆಮ್ಯಾಗ ಮಾಡಗಿ ಆಕಳ ತಮ್ಮ ಊರಾಗ ನಿಂತಾಗ ತಮ್ಮ ಯಾರೇ ಸಾಯ್ತಾರಂತ ತಿಳಿತಿದ್ರು ಊರಾಗ. ಎಂತ ಆಕಳ ಇದು ಮಶಿನ ಆಳದಲ್ಲಿ ಇತ್ತು ಅದು ಹೂವ ಮೊದಲ ಪದ ಹಾಡಿದ ಆವಾಗ. ಯಾರೇ ಆಕಳಿಗೆ ಹೊಡೆದ್ರ ಎಷ್ಟು ದೂರ ಹೊಲ ಇದ್ರ ಅದು ರಾತ್ರಿ ಹೋಗಿ ಮೈದ ಬರುತ್ತಿತ್ತು ಅವನ ಹೊಲದಾಗ. ಊರವರೆಲ್ಲ ಹೊಲ ಬಿಟ್ಟು ಹೊಡೆದನ ಹೊಲಕ್ಕೆ ಆವಾಗ ಇದು ರಾತ್ರಿ ಹೋಗಿ ಮೈದು ಮುಂಜಾನೆ ಕೂಡ್ತಿತ್ತು ಮಂದಿ ಆಗ. ಯಾರು ತೀರಿಕೊಂಡ್ರು ಇದು ಮಂಡಿಗೆ ಮಾತ್ರ ಬರುತ್ತಿತ್ತು ಯಾರಲ್ಲಿ ಮೋತಿ ತೊಳ್ಕೊಳ್ತಿತ್ತು ಆವಾಗ. ಮನ್ನಾ ಮಾಡಿ ಬಂದು ಇದು ಯಾಳಿನಲ್ಲಿ ಮೂತಿಯ ಎದ್ದಿ ತಮ್ಮ ಮುಖ ತಕ್ಕೊಂಡು ಕಣಕಿ ಮುಂದ ತಿತ್ತಿತು ಊರಾಗ. ನೋಡಿ ಬೇಲೂರವರು ಗಾಬರಿ ಬಿದ್ದು ನೋಡ್ತಿದಾರ ಆವಾಗ ಇದು ಉಳಿದೈತಿ ಅಂತ ಅಂಜಿ ಇವರು ಓಡ್ತಿದಾರ ಆವಾಗ. ಗೋರಿ ಅಡ್ಡಿ ಇದ್ದು ತಮ್ಮ ಮಂದಿ ಒಳಗ ಹೋಗಿ ಇದು ಗೋರಿ ಹಣಿಕೆ ಹಾಕಿ ತಿರುಗಿ ಬರ್ತಿತ್ತಾವಾಗ. ಎಂತ ಆಗಲ ಇತ್ತ ನೋಡು ಮಸವಿನ ಆಳ ಊರ ಮಸವಾಳ ಊರ ಮುಂದೆ ಕೇಳಿರಿ ಇವರ ಕತಿ ಭಾಗ ಕೇಳಿರಿ ಕತಿ ಭಾಗ. ಅದಕ್ಕೆ ಯಾವ ಪ್ರಕಾರವಾಗಿರುತ್ತಂದ್ರೆ ಯಾರು ಬೇಕಾದ ಧರ್ಮದ ಸಾಯಲಕ ರಾತ್ರಿ ಬಾರಕ ಸುದ್ದಿ ಗುರುತಾದ್ರೂ ಕೂಡ ಅವ್ರ ಮನೆ ಒಳಗೆ ಅವ್ರ ಮನೆ ಮುಂದೆ ಆಕಳಿತ್ತು ಅಂದ್ರೆ ಎಷ್ಟು ಸುಪ್ರಸಿದ್ಧ ಬೆಳೀತದೆ ಕರ್ನಾಟಕ. ಹ್ಯಾಂಗಂತ ತಿಳ್ಕೋ ಯಾರೇ ಒಂದು ಇವರು ಮನುಷ್ಯ ಸತ್ತಾಗ ಬೆಳೂರಾಗ ಬೆಂಗಳೂರಿಗೆ ಇರ್ಲಕವ ಆದ್ರ ಅವ್ರ ಮನೆಯಾಗ ತೀರ್ಕೊಂಡಾರಂತ ಸ್ಮೃತಿ ಮೊದಲು ಈ ಅಗಳಿಗೆ ಗುರುತಾಕಿಲ್ಲ. ಅವ್ರ ಮನೆ ಒಳಗೆ ಯಾರು ಇರ್ಲಿಕ್ಕಂದ್ರೆ ಅವ್ರ ಮನೆ ಮುಂದೆ ಹೋಗಿ ನಿಂತಿರ್ತಿದ್ ಆಕಳ ಅವಾಗ ಒಂದ್ ಮುಖಾಂತರ ಗುರುತಾಕಿದ್ದೆ ಅಂತ ಅವ್ರ ಮನೆ ಇರ್ತಾರ. ಅಂಥ ಪವರ್ ಆಕಳ ಮಾಡ್ತು ಮತ್ತ ಬೇಕಾದವ ಹೊಡೆಯಲಕವ ಹೊಡೆದವ್ ಹೊಲಕ್ಕೆ ಹೋಗಿ ರಾತ್ರಿ ಮೈ ಬರೋದು ದಾರ್ಯಾಗ ಬೇಕಾದಟ್ಟಿರ್ಲಿ ಕಲಿಕೆ ಅಂತ ಯಾವ ಹೊಡಿತಾರ ಅಲ್ಲೇ ಹೋಗುದು ಬೇಕಾದ ಹೊಡೆಯಲಕವ ಅಲ್ಲೇ ಹೋಗೋರು ಮತ್ತ ಮರದಿವಸ ಮುಂಜಾನೆ ಅದು ಇದೇ ತಿಂದ ಅಂತ ಗುರುತಾಗಿ ನಮಸ್ಕಾರ ಮಾಡಿದ್ರೆ ಅವ್ನು ಹೊಲ ಬಿಡುದು ಅಲ್ಲಿ ತನಕ ಬಿಡ್ತಿದ್ದಿಲ್ಲ ಸಂಜೆ ಅಲ್ಲೇ ಹೋಗುದು ಬರ್ತವ ಇಂಥದ್ದು ಪವರ್ ಮಾಡ್ತದ ಮಾಡ್ತು. ಅದು ಏನ್ ಮಾಡ್ತು ಎಲ್ಲಾರು ಧರ್ಮದವ್ರು ತೀರ್ಕೊಂಡಾಗ ಮಣ್ಣಿ ಒಳಗೆ ಕೂಡಲಿ ಇದು ಹಲಗೆ ಸಾಕೊಳ್ಳಿ ಕೇಳಿ ಬರ್ತೈತಿ ಬಿಡು ಅಂತ ಅಲಕ್ಷ್ಯ ಮಾಡಿದ್ರು. ಮುಂದೆ ಇಸ್ಲಾಂ ಧರ್ಮದೊಳಗೆ ಹಲಗೆ ಹೆಚ್ಚಂಗಿಲ್ಲ. ಇಸ್ಲಾಂ ಧರ್ಮದವ್ರು ಹೆಂಗಪ್ಪ ಅಂದ್ರೆ 8 ದಿನಕ್ಕೆ 10 ದಿನಕ್ಕೆ ಒಂದ್ ತಿಂಗಳಿಗೆ 3 ಮಂದಿ ತೀರ್ಕೊಂಡ್ರು. ಒಬ್ಬರು ಏನಾಗಿತ್ತಪ್ಪ ಅಂದ್ರೆ ಗೋವಾದಲ್ಲಿ ತೀರ್ಕೊಂಡಿದ್ದ ಗೋವಾದಾಗ ತೀರ್ಕೊಂಡಿದ್ದು ಸುದ್ದಿ ಇನ್ನ 6 ತಾಸು ಬರೋದಿತ್ತು ಅವ್ರ ಮನೆ ಮುಂದೆ ಹೋಗಿದ್ದು ಆಕಳು ಕೂತಿತ್ತು. ಮಂದಿ ಅಂದ್ರು ಏನೋ ಇದು ಆಕಳು ಮಾತ್ರ ಹಿಂಗೆ ಕೂತೈತಿ ಅದು ಇಸ್ಲಾಂ ಧರ್ಮ ತೀರ್ಕೊಂಡು ನಾವು ಹೋದಾಗ ಆಕಳ ಅವ್ರ ಮನೆ ಮುಂದೆ ಕೂತೈತಿ ಅಂದ್ರೆ ಅಲ್ಲಿ ತೀರ್ಕೊಂಡವ್ರು ನೋಡೋದು ಯಾರು ಹೇ ಹಂಗೆ ತೀರ್ಕೊಟ್ಟಾರ ಹೆಂಗ್ ಕೂರ್ತಿ ಊರಾಗ ಅಂದ್ರೆ 1/2 ತಾಸಿ ಕೋಣೆ ಬಂತು ಮತ್ತೆ ತೀರ್ಕೊಂಡ್ರು. ಅಂತ ಆಕಳಿಗೆ ಅಷ್ಟು ದಿವ್ಯ ಜ್ಞಾನವಂತ ಭಗವಂತ ನೀಡಿದ್ದ. ಮುಂದೆ ಎಲ್ಲಾರ ಮನೆಗೆ ಹೋಗಿ ಪ್ರಸಾದವನ್ನು ಮಾಡ್ತಿತ್ತು ಯಾವ ಕುಲ ಜಾತಿ ಭೇದಿಲ್ಲದೆ ಎಲ್ಲಾರು ಬೆಳೆಸಿದ್ರು ಎಲ್ಲಾರ ಮನೆಗೆ ಬಂದು ತಿನ್ನೋದು ಹೋಗ್ತಿತ್ತು. ಮತ್ತು ಹೊಡೆದಾದ್ರೆ ತಲೆ ತಲಾಕ್ ಮಾಡಿ ಬೆಳಿಬೇಕಮ್ಮ ಲಗಟ್ಟಿನ ಹೊಡಿಸೋದು ಬಜಾರ್ದಾಗೆ ಬೇಕಾದ್ರೆ ಎಲ್ಲ ಏನ್ ಮಾಡಿದಿಲ್ಲ ಅದು ಹೊಡಿ ಮನಸ್ಸಿಂದ ಬಂದ ಅಂದ್ರೆ ಅವ್ನು ಎತ್ತೆ ಹೋಗಿದ್ ಮತ್ತೆ ಹೋಗ್ಯದಕ್ಕ ಮಕ್ಕಳಿ ಅದು ಎಂತಿಂತಾವ ಎಮ್ಮಿ ಹೋರಿ ಉಳಿಸೋದೆ ಕಂಡು ಹುಡುಕಿದ್ ಊರ ನಮ್ಮ ಅದಕ್ಕೆ ನೋಡಿದ್ರೆ ಹುಡುಗು ಅಂತಿಂತಾವ್ ಜಗತ್ತೊಳಗ ಭಗವಂತ ರಚನೆ ಮಾಡಿದ ಪ್ರಾಣಿ
ಸತ್ರ ಮನುಷ್ಯ ಮನೆಗೆ ಹೋಗಂಗಿಲ್ಲ. ನಮ್ಮೂರಾಗ ಆಕಳ ಸತ್ರ ಮನೆಗೆ ಹೋಗ್ತಿತ್ತು, ಪ್ರಸಿದ್ಧ ಆಯ್ತು ಮಶಿನ್ ಅವರು. ಅದಕ್ಕ ಈ ಶರಣಪ್ಪ ಕಾಕವ್ರ ಒಂದು ಪದ ಕೇಳಿದ್ರು, ನಾನು ಕ್ಯಾಸೆಟ್ ಮಾಡಿದ್ದೆ 7-8 ವರ್ಷದಿಂದ. ಅವ್ರು ಕೇಳಿದ್ರು ಅದು ಹಾಡು ಹಾಡು ಅಂದ್ರೆ, ಯಾಕಂದ್ರೆ ಆ ತಳ್ಳಿಗೆ ಗ್ರಾಮದೊಳಗು ಹಾಡಿಸಿದ್ರು. ನಮ್ಮೂರದ ಏನ್ ಹಾಡ್ಲತ್ ಬಿಟ್ಟಿದ್ದೆ, ಅವ್ರು ಹಾಡತ್ ಕಿರಿಕಿರಿ ಹಚ್ಚಾರ ಅಂತ ಹಾಡ್ಲಾಕತ್ತಿದ್ದೀನಿ. ಅದಕ್ಕ ಈ ಆಕಳ ಶಾಪ ಹ್ಯಾಂಗ ಇರ್ತಕ್ಕಂದ್ರ, ಇದು ಶಾಪ ಯಾರಿಗೆ ಬಿಟ್ಟಿಲ್ಲ ಅಂತ ಗೌತಮ ಮಹರ್ಷಿಗಳ ಶುದ್ಧಕ್ಕೆ ಬಿಟ್ಟಿಲ್ಲ. ಯಾಕಂದ್ರೆ ಬೆಳಿ ಮೇಯ್ತೇ ಅಂತ ನಮ್ಮೂರಾಗ ಒಬ್ರು ಹೊಡೆದ್ರೆ ಹೊತ್ತು ಕೊಂಡ ತನಕ ಅದು ತಿಂದಿದ್ದಿಲ್ಲ ಬಿಟ್ಟಿದ್ದಿಲ್ಲ, ಒಬ್ರು ಕಡೆ ಹೋಗಿ ಬಂದು ಚಂದದ ಅದು ತಾಕೋದು. ಇಡೀ ಊರು ಗಾಬರಿ ಆಯ್ತದಕ್ಕೆ, ದೇವ್ರ ಆಕಳ ಏನ್ ಮಾಡ್ತಾನ. ಮತ್ತ ಇವ ಹೊಡಿಲಾಗ ಬೆಲ್ಲತ್ತಾನ ಬಾ ಅಂತ ಹೇಳಿ ಅದು ಏನ್ ಮೇಯ್ದಿತ್ತಲ್ಲ ಹೊಲದವಂಗ, ಎರಡೆರಡು ದಿನ ಹುಡುಗಾಡಿದ್ರೆ ಸಿಕ್ಕಿಲ್ಲ ಅವ್ನ ಕಣ್ಣಿಗೆ, ಮತ್ತ ಅವ್ನು ಹೊಲ ನಿಗಲ್ ಮಾಡ್ತಕ್ಕ ಪೂರಾ ಅವನು ಬಂದು ಕೇಸಿ ನಮಸ್ಕಾರ ಮಾಡಿದ ಮಾತ್ರ ಬೆಲ್ಲಿ ಬಿಟ್ಟಿರ್ತದ. ಅದಕ್ಕ ಇದೇ ಪ್ರಕಾರವಾಗಿ ಗೌತಮ ಋಷಿ ಕಾಲಕ್ಕೂ ಕೂಡ ಈ ಗೋದಾವರಿ ನದಿ ಯಾರು ಹರಿಬೇಕಾದ್ರೂ ಕೂಡ ಗೌತಮ ಋಷಿಯಿಂದ ಈ ಗೋದಾವರಿ ನದಿ ಇರ್ತಿತ್ತು ಆಕಳ ರೂಪದಿಂದ. ಮುಂದೆ ಇದು ಯಾವ ಪ್ರಕಾರವಾಗಿ ಅಂಶ ಆಗಲಿ ಮಾತ್ರ ರಾಮ ತಪ್ಪು ಕಾರಣಿಗೆ ಏನಾಯಿತು, ಅಲ್ಲಿ ಹೋರಿ ಬೆರೆಸುವಾಗ ಹೋರಿ ಕಾಲ ಕುರಿತು ಆಗ ಶಾಗ ಹಾಗೆ ಊರ ಜನರು ಮಾತಾಡತಾರ ಕೇಳೋ ಊರಾಗ, ಇದು ಏನೇ ಕೇಳ ಬಂದ ಕಾಂತು ಮಶಿಮಾರೂರಿಗ. ಮುಂದೆ ಕಾರಣಿಗೆ ಆರಾಮ ತಪ್ಪಿ ಅವಶ್ಯಕ್ಕೆ ಧ್ಯೇಯ ಇದು ಆಗಲೇ ಅಲ್ಲಿ ಬಿಡತ ಈತಿ ತಿಳಸು ವೇತ ಮಗ. ಆಗತ್ತೆ ಯಾವ ದೇವರ ಗುಡಿಗಿ ಬಿಟ್ರು, ಅದೇ ಗುಡಿ ಮುಂದ ಕೂತು ಪ್ರಾಣ ಬಿಟ್ಟಿತ್ತಾವಾಗ. ಎಲ್ಲರೂ ಕೂತೈತಿ ಆಕಳು ಅಂತ ಸುಮ್ಮ ಬಂದಾನ ಬರುವಂಗ, ಅದು ಅಲ್ಲೇ ಗುಡಿ ಎದರ ಪ್ರಾಣ ಬಿಟ್ಟಿತ್ತು ಕುಂತಾಗ. ಇದಕ್ಕೆ ಪ್ರಾಣ ಬಿಟ್ಟಾಗ ನಾನು ಅದಕ್ಕೆ ಇಲ್ಲಿಂದ ಬಂದ್ಯ, ನನ್ನ ಬಳಿ ಊರ ಪಂಚರು ಬಂದಿದ್ದಾರೆ ಆವಾಗ. ಏನ ಮೌಲ ಸಾಯಿಬ ಇದು ಆಕಳ ಹೆಸರ ಉಳಿಯಬೇಕು, ನಾನು ಅಂದೆ ಒಂದ ಕ್ಯಾಶಿಕದೊಳಗ ಹಾಡ್ತೀನಿ ಆವಾಗ. ಅದು ಎಂತೋ ವರ್ಷ ಆಯ್ತು ಕ್ಯಾಶಿಕ ಮಾಡಿ ನಿದರಾಗ, ಯಾರ ಹಣೆಬಾರದಾಗ ಐತಿ ಅವರಿಗೆ ಸಿಗತಾದ ಆವಾಗ. ಅದಕ್ಕೆ ಆಕಳ ಶಾಪ ತಮ್ಮ ಎಂತವರಿಗೆ ಬಿಟ್ಟಿಲ್ಲ, ಗೌತಮ ಋಷಿ ಒಮ್ಮೆ ಶಾಪ ಹತ್ತಿತ್ತಾವಾಗ. ಗೌತಮ ಋಷಿಗಳು ಆಶ್ರಮದಾಗ ಬೆಳೆ ಹಚ್ಚಿದರು, ಒಂದ ಉಡಾರು ಆಕಳ ಒಯ್ದು ತುಳಿಸಿದ್ರು ಇವರ ಬೆಳಿಗಳಿಗ. ಗೌತಮ ಋಷಿಯ ಕಮಂಡಲದೊಳಗಿದ ನೀರ ಸಿಡಿಸಿದ ಆಕಳಿಗ, ಆ ಆಕಳ ಅಲ್ಲೇ ಸಿತ್ತು ಬಿತ್ತು ಆಶ್ರಮದ ಒಳಗ. ಆಕಳ ಮಾತ್ರ ಮಂತ್ರ ಶಕ್ತಿ ನೀರ ಸಿಡಿಸಿದಾಗ ಸತ್ತಿತ್ತು ಸಾಕ್ಷಾತ್ ಭಗವಂತ ಹೇಳದ ಗೌತಮ ಋಷಿಗಳಿಗ. ಗೌತಮ ಋಷಿ ನೀನು ಹತ್ಯಾದಕ ಮಾಡಿದಿ ಬಂದು, ಇನ್ನ 1000 ವರ್ಷ ಗಡಲೆ ತಪ ಮಾಡ್ಬೇಕಾಗ. ನೀನು ಋಷಿ ಇದ್ದು ಮಾಡಿದು ಎಲ್ಲ ವ್ಯರ್ಥ ಇದ್ದಿದ್ದರಾಗ, ಮುಂದ ಎಷ್ಟೋ 1000 ವರ್ಷ ತಪ ಮಾಡ್ದಾಡವ್ಯಾಗ. ಕೈಲಾಸದೊಳಗಿನ
ಗೌತಮ ಋಷಿಗಳ ಬಳಿ ಬಂತು ಗೋದಾವರಿಯ ನದಿ ಮಾದಿ ಹರಿಸಿದ ಆವಾಗ ಗೋದಾವರಿಯ ನದಿ ಅಂದ್ರ ಗೋಹತ್ಯ ಗೌತಮ ಮಾಡ್ದ ಅದಕ್ಕೆ ಗೋದಾವರಿಯ ಅಂತ ಹೆಸರ ಬಿದ್ದದ ನದಿಗಾಗ ಇಂಥವ ಎಷ್ಟೋ ಸಾವಿರ ಅವು ಇನ್ನು ನಮ್ಮ ತಲೆಯಾಗ ಅವು ಸಂದರ್ಭ ಬಂದಾಗ ಅಷ್ಟೇ ಬಿಡಬೇಕಾಗ್ತದ ಹೊರಗ ಅದಕ್ಕಂತಿಂತ ಗೌತಮ ಋಷಿಗಳಿಗೆ ಬಿಟ್ಟಿಲ್ಲ ನಮ್ಮ ನಿಮಗೆ ಬಿಡ್ತದ ಯಾವ್ದಾದ್ರೆ ಬ್ರಾಹ್ಮಿಗೆ ಬಂದ ಹಾಕದ್ರ ಅವಾಗ ಗೌತಮ ಋಷಿ ಆಶ್ರಮಕ್ಕೆ ಒಂದು ಆಕಳ ಬತ್ತು ಈ ಬೆಳೆಯೆಲ್ಲ ಮೈದಾನ ಬಾಳಂತ ತನ್ನ ಕಮಂಡಲದೊಳಗೆ ನೀರಿನ ಮಂತ್ರ ಶಕ್ತಿಯಿಂದ ದಿವ್ಯವಾದಂತ ತಪಸ್ಸಿನಿ ಮಾಡಿದ ಆ ಮಂತ್ರ ಶಕ್ತಿಯಿಂದ ನೀರು ಶೀಲಿಸಿದ ಕೂಡಲೇ ಆಕಳ ಸತ್ ಕೊಡ್ತು ಆಶ್ರಮದ ಆವಾಗ ಆಕಾಶವಾಣಿ ಆಯ್ತು ಭಗವಂತ ಅಂದ ನೀ ಎಷ್ಟೋ ಸಾವಿರ ಗಟ್ಟಲೆ ವರ್ಷಗಟ್ಟಲೆ ತಪಸ್ಸಿನಿ ಮಾಡಿದ್ಲ ಇದೆಲ್ಲ ಹೇಳ್ತಾ ಇದ್ದೀನಿ ರಾಜ ಅಂದ ಮತ್ತೆ ಎಷ್ಟೋ ಸಾವಿರ ವರ್ಷ ತಪಸ್ಸಿನಿಯನ್ನು ಮಾಡಬೇಕು ಈ ಆಕಳಿಗೆ ಜೀವಂತ ಮಾಡುವಂತ ಶಕ್ತಿ ಬರಬೇಕು ನಿನ್ನಲ್ಲಿ ಅವಾಗ ಈ ಪಾಪ ಪರಿಹಾರ ಅಂತ ಹೇಳಿಬಿಟ್ಟು ಭಗವಂತ ಮತ್ತಿದು ಹೊಡಿದು ಒಂದಾಯ್ತು ಮತ್ ಹೊಳ್ ತಪಸ್ಸಿನಿ ಮತ್ತೆ ಅಂಶದ ಒಂದಾಯ್ತು ಕಿರಿಕಿ ಮತ್ತೆ ಅಡವಿಯಲ್ಲಿ ತಪಸ್ಸಿನಿ ಮಾಡಿದ್ರು ಗೌತಮ ಮಹರ್ಷಿಗಳು ತಪಸ್ಸಿನಿ ಮಾಡಿ ದಿವ್ಯ ಜ್ಞಾನವನ್ನು ಭಗವಂತನಿಂದ ಪಡೆದುಕೊಂಡು ಆಕಳಿಗೆ ಹರಿಸಿ ಮುಂದೆ ಈ ಆಕಳಿಗೆ ಯಾರು ಹೊಡಿಬಾರದು ಬಡಿಬಾರದು ಅಂತ ಗೋದಾವರಿ ನದಿ ಮಾಡಿ ಹರಿಸಿಬಿಟ್ಟ ನದಿ ಮಾ ಯಾರು ಗೌತಮ ಮಹರ್ಷಿಗಳು ಇದು ಲೇಖ ಪುರಾಣದೊಳಗೆ ಬರ್ತದ ಅವಾಗೇ ಗೋದಾವರಿ ಅಂತ ಹೆಸರು ಬಂದದಕ್ಕೆ ಗೋಮಾತೆಗೆ ಹೊಡೆದಿದ್ರು ಗೌತಮ ಮಹರ್ಷಿಗಳು ಅದಕ್ಕೆ ಈ ಕಾವೇರಿ ಬರಬೇಕಾಗಿದ್ರೆ ಗಂಗಾ ಬರಬೇಕಾಗಿದ್ರೆ ಒಂದು ನಿಷ್ಕಾಸದ ಅವರು ಅದಕ್ಕೆ ಎಷ್ಟು ಗಾಯ ಆಗೈತೆ ಅಷ್ಟೇ ಮಲ ಮಚ್ಚಬೇಕು ಇಷ್ಟು ಯಾವ ಸಂದರ್ಭ ಇತ್ತು ಆ ಸಂದರ್ಭ ಇದು ಆಕಳದ ಸಂದರ್ಭ ಇತ್ತು ಆ ಗೌತಮ ಋಷಿಗಳಿಗೂ ಕೂಡ ಈ ಆಕಳದ ಪಾಪವನ್ನು ಹತ್ತಿತ್ತು ಜಗತ್ನ ಅದಕ್ಕೆ ಈ ಮಶಿಮ್ನಾಳದೊಳಗಿದ್ದಂತಹ ಆಕಳನ್ನು ಕೂಡ ದೇಹವನ್ನು ಬಿಟ್ಟು ಕೂಡಲೇ ಇಡೀ ಊರು ಜನರೇ ಒಂದು ಜಾತ್ರೆ ಮಾಡುವಂತೆ ಮಾಡಿ ಅದಕ್ಕೆ ಶೃಂಗಾರವನ್ನು ಮಾಡಿ ಮಣ್ಣು ಮಾಡಬೇಕಾಗಿದ್ರೆ ಒಂದು ತಾಸಿನೊಳಗೆ ಲಕ್ಷಾನಗಟ್ಟಲೆ ರೋಗ ಕೊಟ್ಟರು ತಂದು ಸುರುವಿದ್ರು ಜಗ ಒಟ್ಟು ಊರು ಜನರು ಯಾಕಂದ್ರೆ ಒಂದು ಧರ್ಮಕ್ಕೆ ಸೀಮಿತವಾದಂತದ್ದಿದ್ದಿಲ್ಲ ಆಕಳು ಯಾರ ಸತ್ರು ಮನೆಗೆ ಬರ್ತಿತ್ತು ಎಲ್ಲಾ ಧರ್ಮದವರು ಕೂಡಿಕೊಂಡು ಒಂದು ತಾಸಿನೊಳಗೆ ಲಕ್ಷಾನಗಟ್ಟಲೆ ದುಡ್ಡನ್ನು ಮಾಡಿ ಸಿಂಗಾರವನ್ನು ಮಾಡಿದ್ರು ಅದು ಆಕಳು ಹ್ಯಾಂಗೈತಿ ಹಂಗೇವನ್ನು ಮಾಡಿಟ್ಟಾರೆ ಯಾಕಂದ್ರೆ ಅದು ಎಲ್ಲಿ ಪ್ರಾಣ ಬಿಟ್ಟಿತ್ತು ಅದೇ ಜಾಗಕ್ಕೆ ಮನೆ ಮಾಡಿದ್ರು ಕುಡಿಯೋದ್ರಿಗೆ ಅದಕ್ಕೆ ಯಾಕಂದ್ರೆ ನಮ್ಮ ಕೀರ್ತಿ ವರ್ಷದ ನಮ್ಮ ಶಿವನಾಳಿದ ಆಕಳು ಯಾರ ಸತ್ರು ಬಂದೈತೆ ಅಂದ್ರೆ ಇಂಥದ್ದನ್ನು ಒಪ್ಪಂದಿರುತ್ತ ಎಲ್ಲಾರು ಊರವರ ಪ್ರಮುಖರು ಮಾತಾಡಿಕೊಂಡ ಇದಕ್ಕೆ ಎಲ್ಲಿ ಮಾಡೋದಿಲ್ಲ ಇಲ್ಲಿ ಎಲ್ಲಿ ಬಿಟ್ಟೆ ತದೇ ಜಾಗತ್ತೆ ಮಾಡೋದಕ್ಕೆ ಅದೇ ಕುಡಿಯೋದು ಅಂದ್ರು ಇವತ್ತಿನ ಮಿತಿಗೆ ಪೂಜೆ ಮಾಡ್ತಾರೆ ಆಕಳು ಯಾಕಂದ್ರೆ ಅಂತಿದ್ದವ್ರ ಕಾಲಕ್ಕಾಗೈತಿ ಈ ಮಶಿಮ್ನಾಳದಾಗ ಸದ್ಯಕ್ಕೆ ಅಂಥದೇ ಆಕಳು ಹುಟ್ಟಿ ಬಂದಿತ್ತು ನಮ್ಮ ಅನಿಸ್ತು ಯಾಕಂದ್ರೆ ಆ ಮಶಿಮ್ನಾಳವರು ಅಂತ ಸಾಮಾನ್ಯ ಎಲ್ಲ ಹಳಪದ ಹಾಕೊಂಡು ಸದ್ಯಕ್ಕೆ ಜನಿಸಿಕೊಂಡು ವಿಶ್ವಜ್ಯೋತಿ ಎರಡ್ ಗುರು ಶಿಷ್ಯರು ಬಾಕಿ ಒಳಗೆ ಎರಡು ಹತ್ತು ಕಿಲೋಮೀಟರ್ ಓಡೋತಾರೆ ಅದಕ್ಕೆ ಯಾವ್ದು ತಿಳ್ಕೊ ಒಂದು ಸಕ್ರಿ ಫ್ಯಾಕ್ಟ್ರಿ ಒಳಗೆ ಮನುಷ್ಯ ಹೋಗೈತೆ ಅಂದ್ರೆ ಸಕ್ರಿ ಧೂಳರೇ ಮೇಗ ಹತ್ತಿರ್ತದ ಹಂಗ ಮಾತ್ ಬರೋ ಚರ ಸನ್ನಿಧಾನದಲ್ಲಿ ಮನುಷ್ಯ ತಿರುಗಾಡಿದ್ರ ಅವನ ಪಾಪಗಳನ್ನ ಪರಿಹಾರ ಆಗಲಕ್ಕೆ ಬೇಕ ಯಾಕಂದ್ರೆ ನೋಡು ನಾವು ಏನ್ ಹಚ್ಕೊತೀವಿ ಅದು ಮೇಗ ಹತ್ತದಲ್ಲ ಈ ಸತ್ ಬೆಂಕಿ ಇರ್ತದ ಆ ಬೆಂಕಿ ಬಲಿಯ ಹೋದ್ರೆ ಜಳ ಆಗ್ತದ ಹಂಗ ಮಾತ್ ಮಾಡು ಶರಣರಾಗಿರುವಂತ ಊರಿಗೆ ಹೋದ್ರೆ ಆ ಪುಣ್ಯ ನಮಗೆ ಬರ್ಲಾಗಿದೆ ಅದಕ್ಕೆ ಭಜನೆ ಕೀರ್ತನೆ ಬೆಳಿಂದ ಪದ ಇವು ಅನೇಕ ಊರುಗಳಲ್ಲಿ ಹಚ್ಚಿ ಈ ಪುಣ್ಯಗೋಸ್ಕರವಾಗಿ ಹಚ್ಕೊಂಡ್ರೆ ಮತ್ ನಾವೊಂದಿಟ್ಟು ನಾಲ್ಕು ಹಲಕಟ್ಟ ಹಾಡು ಊರು ಹದಿಗರಿಸೋದ್ರೆ ಏನು ಮಾಡೋದು ಅದಕ್ಕೆ ಹೇಳಿದ್ರೆ ಮಾತ್ರ ಬಂದ್ರೆ ಸಂಸಾರದಲ್ಲೇ ಬರಬೇಕ ಅದಕ್ಕೆ ಈಗ ಗುರುವಿಂದ ಒಂದು ನಿಂತದ ನೋಡಪ್ಪ ಈಗ ಗುರುವಿಂದ ಏಕಲವ್ಯ ಗುರುವಿಂದ ಹೆಬ್ಬಟ್ಟೆ ಬೆಳೆಯೋಣ ದ್ರೋಣಾಚಾರಿ ಗುರು ಅಂದ್ರೆ ಹೆಂಗಿದ್ರೆ ಹ್ಯಾಂಗ ನಿನ್ನ ಗುರುವ ಅಂತ ಹೇಳ ಅದಕ್ಕೆ ಗುರು ಹಂಗಿಲ್ಲ ಗುರು ಎಷ್ಟೋ ಮಂದಿ ಉದ್ದಾರ ಮನೆಯನ್ನು ಸುದ್ದಿ ಇರ್ಲಿಕ್ಕಂದ್ರೆ ಸುಡ್ತಾನ ಏನ್ ಮಾಡ್ಬೇಕಾಗಿತ್ತು ಸುದ್ದಿ ಇರ್ಬೇಕ ಗುರು ಎಂತಿದ್ದವ್ರು ಉದ್ದಾರ ಮಾಡೋಣ ಜಗತ್ತಾಗ ವಶಿಷ್ಠ ಮಹರ್ಷಿಗಳು ಗುರುಗಳು ಇದ್ರು ಶ್ರೀರಾಮಚಂದ್ರ ಆವಾಗ ವಶಿಷ್ಠ ಮಹರ್ಷಿಗಳು ಹೇಳಿದ್ರು ಸೀತಾಗ ರಾವಣ ಹೋದಾಗ ಶ್ರೀರಾಮಚಂದ್ರ ಚಿಂತೆ ಮಾಡ ವಶಿಷ್ಠ ಮಹರ್ಷಿಗಳು ಹೇಳ್ತಾರೆ ಯಾಕೆ ಚಿಂತೆ ಮಾಡ್ತಾರೆ ಜಯ ವಿಜಯರಾಗಿದ್ರು ರಾವಣ ಕುಂಭಕರ್ಣ ಎಲ್ಲಿ ಬಂದ್ರೆ ನಿನ್ನ ಕೈಯಾಗ ಸಾಯ್ಬೇಕಾಗೈತೆ ನಿನ್ನ ಹಿಂದಿನ ಜನ್ಮದ ವಿಚಾರ ಮಾಡುವ ಅಂತ ಹೇಳ್ತಾರ ವಶಿಷ್ಠ ಮಹರ್ಷಿಗಳು ಒಟ್ಟು ಕಳೆದ ಬಿಟ್ಟು ಒಟ್ಟು ತಿಂತೀನಿ ಇವರೆಲ್ಲ ಅಂತ ಕಾಲದಲ್ಲಿ ಬರ್ತಕ್ಕಂತಾರಲ್ಲ ನೀನು ಹೆಂಡತಿ ಯಾರಿಗೆ ವೈರತ್ತ ಸಾಮರ್ಥ್ಯ ಇದ್ರು ಇವ್ರು ನಿನ್ನ ಕೈಯಾಗ ಸಾಯ್ಬೇಕಂತ ಬಯಲಾಗಿಲ್ಲ ರಾವಣ ಕುಂಭಕರ್ಣಾಗಿ ಜನಿಸ್ಕೊಂಡಾರ ಜಯ ವಿಜಯರು ಹಿರಣ್ಯಕಶ್ಯಪ ಜನಿಸಿದ್ರು ವಿಷ್ಣು ಕೈಗಳ ಸತ್ರು
రావణ కుంభకర్ణానికి గెలిచి కొడు నేను తయ్యా సాకారేవ నీ యాక చింతి పడుతు నేను సీత అల్ల అగ్ని దేవుని మనగ వర చేస్తాను వచ్చి మార చేస్తాను ఓ ఇంత గురువు నాయని ఈ గర్భృతం నడుతాను ఇంత గురువు గల ఇంతవరే అంత త్రికల్పనే రావణ త్రికల్పన వల్ల మరి మాడి మరళి కొట్టడు వచ్చి మార చేస్తాను అలాగే త్రికల్పన భక్తుడు అంగే ఐదు దిందాక అంగే రావణుడు కొంత సీత మరియే అంగే జ్ఞానం ఉంది కొట్టు వచ్చి మార చేయడం ವಶಿಷ್ಠ ಮಹರ್ಷಿಗಳು ಅಂದ್ರೆ ಅದರ ತದ್ರಲ್ಲ ಇವ್ರು ಎಂತೀರ್ಥವ್ರಿಗೆ ಗುರುಗಳಾಗಿದ್ರು ಗುರುತಿದ್ದ ಆ ಪರಶುರಾಮ ಅವತಾರದಲ್ಲಿ ಜಮನಾಗ್ನಿ ಪರಶುರಾಮ ರಾಮ ಇವರಿಗೆಲ್ಲರ ಗುರು ವಶಿಷ್ಠ ಮಹರ್ಷಿಗಳು ಸತ್ಯ ಹರಿಚಂದ್ರ ಸಂಘಟನೆ ಚಿಂತೆ ಮಾಡಿದ ಅವ್ರು ವಿಶ್ವಾಮಿತ್ರ ವಶಿಷ್ಠ ಮಹರ್ಷಿಗಳ ಸ್ವತಃ ಅಸತ್ಯ ನೋಡಿದ ಸತ್ಯ ಹರಿಚಂದ್ರ ಅಂದ್ರೆ ಒಂದು ದೊಡ್ಡ ಬಂಡಿಗೆಲ್ಲ ಬಂಡಿಗೆಲ್ಲ ನನ್ನ ಮೇಲೆ ಬಿಟ್ಟು ನಾ ಪ್ರಾಣ ಕೊಡ್ತೀನಿ ಸತ್ಯ ನೋಡಂಗಿಲ್ಲ ಸತ್ಯ ಹರಿಚಂದ್ರ ಅಂತ ಹಣ ಕೊಟ್ಟಿದ್ದ ವಶಿಷ್ಠ ಮಹರ್ಷಿ ಅದಕ್ಕೆ ವಿಶ್ವಾಮಿತ್ರೇ ಸೋತಾನ ಯಾರಿಗೆ ವಶಿಷ್ಠ ಮಹರ್ಷಿಗಳಿಗೆ ನಿನ್ನ ಶಿಕ್ಷಣ ದೊಡ್ಡ ಆಗಿರುತ್ತೆ.